12 ತಾರೀಕಿನಂದು ಮಂಗಳೂರಿನಲ್ಲಿ ನಡೆದಂತ ಶಾಲೆಯ ಸೆಂಟ್ ಥೆರೇಸಾ ಶಾಲೆಯ ಎದುರುಗಡೆ ಮಂಗಳೂರು ನಗರದ ಶಾಸಕರಾಗಿರ್ತಕ್ಕಂಥ ವೇದವ್ಯಾಸ ಕಾಮತ್ ಮತ್ತು ಮಂಗಳೂರು ನಾರ್ತಿನ ಎಂಎಲ್ಎ ಆಗಿರ್ತಕ್ಕಂಥ ಸನ್ಮಾನ್ಯ ಭರತ್ ಶೆಟ್ಟಿ ಅವರು ಮಾಡಿದಂತಹ ಗಲಾಟೆ ದಾಂಧಲೆ ಮತ್ತು ಜಾತಿಗಳ ಮಧ್ಯೆ ಏರ್ಪಾಡು ಮಾಡಿಸಿದಂತಹ ಸಂಘರ್ಷ ಏನಿದೆ ಇದರ ವಿರುದ್ಧವಾಗಿ ನಾವು ಅವರ ಸದಸ್ಯತ್ವವನ್ನು ರದ್ದುಗೊಳಿಸಬೇಕು. ಅವರು ಮಾಡಿದಂತಹ ವಿಚಾರಗಳು ಘಟನೆಗಳು ಬಹುಶಃ ಮತ್ತೆ ಮರುಕಳಿಸಬಾರದು ಅಂತೇಳುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಸ್ಪೀಕರ್ ಅವರಿಗೆ ಇವತ್ತು ದೂರನ್ನು ನೀಡಿದ್ದೇವೆ. ಶಾಸಕರು ಇವತ್ತು ಸಮಾಜವನ್ನು ಒಟ್ಟುಗೂಡಿಸಬೇಕಾದವರು, ಸಮಾಜದ ರಕ್ಷಣೆ ಮಾಡಬೇಕಾದಂತಹ ಶಾಸಕರುಗಳು ವಿದ್ಯಾದೇಗುಲದ ಎದುರು ಹೋಗಿ ಅಲ್ಲಿ ಗಲಾಟೆ ಮಾಡಿ ವಿದ್ಯಾರ್ಥಿಗಳನ್ನು ಹೊರಗೆ ಕರೆಸಿ ಆ ವಿದ್ಯಾರ್ಥಿಗಳಿಗೆ ಬೊಬ್ಬೆ ಹಾಕುವಂತೆ ಮಾಡಿ ಅಲ್ಲಿ ಘೋಷಣೆಗಳನ್ನು ಕೂಗಿ ಸಮಾಜ ವಿರೋಧವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತು ಅವರು ಮಾಡಿದಂಥ ಕೃತ್ಯ ಬಹುಶಃ ಎಲ್ಲಾ ಸಮಾಜದವರು ತಲೆದಕ್ಕಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಶಾಸಕರಾದಂತಹ ವೇದವ್ಯಾಸ ಕಾಮತ್ ಅವರು ಮತ್ತು ಭರತ್ ಶೆಟ್ಟಿ ಅವರು ಮಾಡಿದಂತಹ ಏನು ವಿಚಾರಗಳಿದ್ದಾವೆ ಇದು ನಾಗರಿಕ ಸಮಾಜ ತಲೆತಗ್ಗಿಸುವಂತಹದ್ದು. ವಿದ್ಯಾದೇಗುಲ ಅಂತ ಹೇಳಿದ್ರೆ ಎಲ್ಲಾ ವಿದ್ಯಾರ್ಥಿಗಳು ಅಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲರೂ ಹೋಗಿ ವಿದ್ಯಾಭ್ಯಾಸವನ್ನು ಪಡೆಯುತ್ತಾರೆ. ಅದರ ಮುಂದೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಅಲ್ಲಿ ಕಲಿಸ್ತಕ್ಕಂಥ ಶಿಕ್ಷಕರನ್ನ ಹೊರಗೆ ಕರೆಸಿ ಅವರ ಎದುರಿನಲ್ಲಿ ಮಕ್ಕಳ ಎದುರಿನಲ್ಲಿ ಅವರಿಗೆ ಬೇಕಾದಂತಹ ಭಾಷೆಗಳಲ್ಲಿ ಬೈದು ಮತ್ತು ಕ್ರೈಸ್ತ ಶಾಲೆಗಳಿಗೆ ಹಿಂದೂ ವಿದ್ಯಾರ್ಥಿಗಳನ್ನು ಕಳಿಸಬಾರದು, ಬಹಿಷ್ಕಾರ ಮಾಡಬೇಕು, ಕ್ರೈಸ್ತ ಶಾಲೆಗಳಲ್ಲಿ ಹಿಂದೂಗಳ ವಿರುದ್ಧವಾಗಿ ಶೋಷಣೆಗಳನ್ನು ಮಾಡಲಾಗ್ತಿದೆ, ಅವರಿಗೆ ಬೋಧನೆಗಳು ಮಾಡಲಾಗ್ತಾ ಇದೆ ಅಂತೇಳುವ ವಿಚಾರವನ್ನು ಹೇಳಿ ಬಹುಶಃ ಸಮಾಜದ ಘನತೆ ಗೌರವವನ್ನು ಕಡಿಮೆ ಮಾಡಿದ್ದಾರೆ. ಮತ್ತು ಒಬ್ಬ ಶಾಸಕರು ಮತ್ತು ಹೇಳಿದ್ದಾರೆ, ನಾನು ಇವತ್ತು ಅಸೆಂಬ್ಲಿ ಇತ್ತು ಆದರೆ ನನಗೆ ಅಸೆಂಬ್ಲಿ ಮುಖ್ಯ ಅಲ್ಲ, ನನ್ನ ಸಮಾಜ ಮುಖ್ಯ, ನನಗೆ ಹಿಂದುತ್ವ ಮುಖ್ಯ, ನಮ್ಮ ಜೈ ಶ್ರೀರಾಮ್ ಅಂತ ಹೇಳುವಂತಹ ವಿರೋಧ ಮಾತಾಡಲಿಕ್ಕೆ ಪರವಾಗಿ ಮಾತಾಡಲಿಕ್ಕೆ ನಾನು ಬಂದಿದ್ದೇನೆ ಅಂತೇಳುವ ವಿಚಾರವನ್ನು ಹೇಳಿದ್ದಾರೆ. ಅದೇ ರೀತಿ ಭರತ್ ಶೆಟ್ಟಿ ಅವರು ಶಾಸಕರು ನಮ್ಮ ರಕ್ಷಣೆ ಮಾಡಲು ನಾವು ಚುನಾಯಿತ ಮಾಡಿದಂತಹ ಶಾಸಕರು ರಕ್ಷಣೆ ಕೊಡಲು ವಿಫಲರಾಗಿದ್ದಾರೆ. ಅದು ಮಾತ್ರವಲ್ಲ, ಅಲ್ಲಿ ಸೇರಿದಂತಹ ಜನರನ್ನು ತನ್ನ ಸಹವರ್ತಿಗಳನ್ನು ಕರೆಸಿ ಕ್ರೈಸ್ತ ಧರ್ಮದ ವಿರುದ್ಧವಾದಂತಹ ಮಾತುಗಳನ್ನು ಮಾತಾಡಿದ್ದಾರೆ. ಮಕ್ಕಳ ಎದುರಿನಲ್ಲಿ ಆ ಶಿಕ್ಷಕರ ಎದುರಿನಲ್ಲಿ ಮಕ್ಕಳಿಗೆ ಜೈಕಾರ ಹಾಕಿ ಕೇಳಿದ್ದಾರೆ ಶಿಕ್ಷಕರಿಗೆ. ಮತ್ತು ಶಿಕ್ಷಕರನ್ನ ಬೀದಿಯಲ್ಲಿ ಸುಮಾರು 4 ಗಂಟೆಗಳ ಕಾಲ ಬೀದಿಯಲ್ಲಿ ಕೈ ಕಟ್ಟಿಸಿ ನಿಲ್ಲಿಸಿದ್ದಾರೆ. ಲಕ್ಷಾಂತರ ವಿದ್ಯಾರ್ಥಿಗಳನ್ನ ರಕ್ಷಣೆ ಕಲಿಸಿದವರವರು 60 ವರ್ಷಗಳ ಹಿಂದೆ ಪ್ರಾರಂಭಗೊಂಡಂತಹ ಶಾಲೆಯಲ್ಲಿ ಎಲ್ಲ ಧರ್ಮದ ವಿದ್ಯಾರ್ಥಿಗಳನ್ನ ಬೋಧನೆ ಮಾಡಿದಂತಹ ಶಾಲೆಯಲ್ಲಿ ಎದುರು ನಿಂತುಕೊಂಡು ವಿದ್ಯಾದೇಗುಲದ ಎದುರು ನಿಂತುಕೊಂಡು ಒಬ್ಬ ಶಾಸಕರು ತಮ್ಮ ಕರ್ತವ್ಯವನ್ನು ಮೀರಿ ಕೆಲಸ ಮಾಡಿದ್ದಾರೆ. ಒಬ್ಬ ಶಾಸಕರಾದವರು ತನ್ನ ಎಲ್ಲ ವಿಚಾರಗಳನ್ನು ಯಾವುದೇ ಸಮಸ್ಯೆಗಳು ಬಂದಾಗ ಶಾಲೆಗೆ ಹೋಗಿ ಅಧಿಕಾರಿಗಳ ಜೊತೆ ಮಾತಾಡಿ ಸಮಸ್ಯೆ ಪರಿಹಾರ ಮಾಡುವಂತ ಅವಕಾಶವಿದ್ದಂತಹ ಶಾಸಕರು ಅಲ್ಲಿ ಬೆಂಕಿಯನ್ನು ಉರಿಸಿದ್ದಾರೆ ಮತ್ತು ಆ ಸೂಕ್ಷ್ಮ ಪ್ರದೇಶವನ್ನ ಇದ್ರೂ ಕೂಡ ಅಲ್ಲಿ ಜಾತಿಗಳ ಮಧ್ಯೆ ಸಂಘರ್ಷ ಮಾಡುವಂತ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ. ಈ ವರ್ತನೆಯ ವಿರುದ್ಧ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ, ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ನಾವು ಸ್ಪೀಕರ್ಗೆ ಮನವಿ ಮಾಡಿದ್ದೇವೆ ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೇವೆ, ಆ ಶಾಸಕರುಗಳನ್ನು ಕರೆಸಿ ವಿಚಾರಣೆ ಮಾಡಿ ಅದಕ್ಕೆ ಬೇಕಾದ ಎಲ್ಲ ದಾಖಲೆಗಳನ್ನು ನಾವು ಕೊಟ್ಟಿದ್ದೇವೆ ಮತ್ತು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಎಲ್ಲ ಸಿಡಿಗಳನ್ನು ಕೊಟ್ಟಿದ್ದೇವೆ, FIR ಕಾಪಿಗಳನ್ನು ಕೊಟ್ಟಿದ್ದೇವೆ, ಶಾಸಕರುಗಳು ಉಪಸ್ಥಿತರಿದ್ದದನ್ನು ಕೊಟ್ಟಿದ್ದೇವೆ ಮತ್ತು ಆ ಟೀಚರ್ಗಳನ್ನು ಯಾವ ಸಿಸ್ಟರ್ಸ್ಗಳನ್ನ ಅಲ್ಲಿಗೆ ಕರೆಸಿ ಅವರನ್ನ ಕೈ ಕಟ್ಟಿಸಿ ನಿಲ್ಲಿಸಿದಂತಹ ರೀತಿ ನೋಡಿದ್ರೆ ಬಹುಶಃ ಇದು ಬೆದರಿಕೆಯನ್ನ ಒಡ್ಡಿ ಒಂದು ಸಿಸ್ಟರ್ನ ಸಸ್ಪೆಂಡ್ ಮಾಡಬೇಕು, ಈಗಲೇ ಮಾಡಬೇಕು, ಈ ಒತ್ತಿನಲ್ಲೇ ಆಗಬೇಕು. ಒಬ್ಬರನ್ನ ಮಾಡದಿದ್ರೆ 5 ಜನರ ಹೆಸರು ನಮ್ಮಲ್ಲಿದೆ, 5 ಜನರನ್ನ ಮಾಡಬೇಕಾಗಿ ಒತ್ತಾಯ ಮಾಡ್ತೇನೆ ಅಂತೇಳಿ ಬೆದರಿಕೆ ಹಾಕಿರ್ತಕ್ಕಂಥದ್ದು ಒಬ್ಬ ಶಾಸಕರ ಘನತೆ ಗೌರವಕ್ಕೆ ಅದೊಂದು ಲಕ್ಷಣ ಅಲ್ಲ. ಅವರು ಘನತೆ ಗೌರವವನ್ನು ಕಾಪಾಡಲಿಲ್ಲ. 224 ಶಾಸಕರುಗಳಿಗೂ ನಾಚಿಕೆಯಾಗುವಂತಹ ಕೆಲಸವನ್ನ ಇಬ್ಬರು ಶಾಸಕರುಗಳು ಮಾಡಿದ್ದಾರೆ. ಹಾಗಾಗಿ ಅವರ ವಿರುದ್ಧ ಕ್ರಮ ತಗೊಳ್ಬೇಕು ಅಂತೇಳಿ ನಾವು ಸ್ಪೀಕರ್ ಅನ್ನ ಮನವಿ ಮಾಡಿದ್ದೇವೆ. ನಮ್ ಖಂಡಿತ ಧೈರ್ಯ ಇದೆ, ಸ್ಪೀಕರ್ ಅವರು ಈ ಬಗ್ಗೆ ತನಿಖೆಯನ್ನ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.